ಶ್ರೀ ಗುರುಭ್ಯೋ ನಮಃ ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ ಗಜಾನನಂಭೂತ ಕಪಿಸ್ತ ಸೇವಿತಂ ಕಪಿಸ್ಥಂಬೂ ಪಲಸಾರ ಭಕ್ಷಿತ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಂ ಪಾದ ಪಂಕಜಂ ವೀಕ್ಷಕ ಬಂಧುಪ್ರಭುಗಳಲ್ಲಿ ಪ್ರಾತಃ ಕಾಲದ ನಮಸ್ಕಾರಗಳನ್ನು ಮಾಡ್ತಾ ತಮ್ಮೆಲ್ಲರಿಗೂ ಸಹ ಕ್ರೈಸ್ತ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತೇನೆ ಈ ದಿನ ನೋಡಿ ಒಂದನೇ ತಾರೀಕು ಸೋಮವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಬಂತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿ ಯಾವ ರೀತಿ ಕಳೀತು ಅಂತಲೇ ಗೊತ್ತಾಗಲಿಲ್ಲ ಆದರೂ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅನುಭವಿಸಿದಂತಹ ಕಷ್ಟ ಅಂತೂ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರು ಸಾಧಾರಣವಾದಂತಹ ಒಂದು ಮಟ್ಟದ ಲಾಭವನ್ನು ಅನುಕೂಲತೆಗಳನ್ನಂತೂ ಖಂಡಿತವಾಗಿ ಮಾಡಿಕೊಡ್ತು ನಮಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಹ ಅದೇ ರೀತಿಯಾದಂತಹ ವಾತಾವರಣ ಇರುತ್ತೆ ಯಾಕೆಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಅಂತ ಅಂದಾಗ ಇಪ್ಪತ್ತು ಮತ್ತು ನಾಲ್ಕು ಅಂದರೆ ಎರಡು ಪ್ಲಸ್ ನಾಲ್ಕು ಆರು ಜೊತೆಯಲ್ಲಿ ಇನ್ನು ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕನ್ನು ನಾವು ಕೂಡಿದಾಗ ನಮಗೆ ಸಂಖ್ಯೆ ಎಷ್ಟು ಬರುತ್ತೆ ಅಂತಂದರೆ ಎಂಟು ಬರುತ್ತೆ ಎಂಟು ಬಂದಾಗ ಎಂಟಿನ ಸಂಖ್ಯೆ ಅಧಿಪತಿ ಯಾರು ಅಂದರೆ ಶನಿ ಮಹಾತ್ಮನಾಗ್ತಾನೆ ಈ ಶನಿಮಾತ್ಮನ ವರ್ಷವಾಗಬಹುದು ಈ ವರ್ಷ ಭಾಳ ಸ್ಟಿಟ್ಟಾಗಿರುತ್ತೆ ಮತ್ತು ಜೊತೆಯಲ್ಲಿ ಸ್ವಲ್ಪ ಕೋಪವು ಜಾಸ್ತಿ ಇರುತ್ತೆ ಜೊತೆಯಲ್ಲಿ ಕಪ್ಪು ಪದಾರ್ಥಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಧಾರ್ಮಿಕ ವಿಚಾರಗಳಂತೂ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನಗಳು ಭಾಳ ನಿರ್ಮಾಣಗಳಾಗುತ್ತೆ ಈ ವರ್ಷದಲ್ಲಿ ದೇವಸ್ಥಾನಗಳ ಅಭಿವೃದ್ಧಿಗಳು ತುಂಬ ಚೆನ್ನಾಗುತ್ತೆ ಆಗುತ್ತೆ ಅದೇ ರೀತಿಯಾಗಿ ಶನಿ ಜನ್ಮದಲ್ಲಿ ಶನಿ ವರ್ಷದಲ್ಲಿ ಇದಾನೆ ಅಂದರೆ ಕಲಹಗಳಂತೂ ಖಂಡಿತವಾಗಿ ಆಗುತ್ತೆ ಕಲಹಗಳು ಅಂತಂದರೆ ಕುಟುಂಬದಲ್ಲಿ ಕಲಹಗಳಾಗಿರ್ಬೋದು ಗ್ರಾಮಗಳಲ್ಲಿ ಕಲಹಗಳಾಗಬಹುದು ಊರುಗಳಲ್ಲಿ ಗ್ರಾಮ ಗ ಗಲಾಟೆಗಳಾಗಬಹುದು ರಾಜ್ಯದಲ್ಲೂ ಗಲಾಟೆಗಳಾಗಬಹುದು ದೇಶದಲ್ಲೂ ಗಲಾಟೆಗಳಾಗಬಹುದು ಶತ್ರುಗಳ ಕಾಟವಂತೂ ಖಂಡಿತವಾಗಿರುತ್ತೆ ಜಾಗ್ರತೆಯನ್ನು ನಾವು ವಹಿಸಲೇಬೇಕಾಗತ್ತೆ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಅದರಲ್ಲೂ ನಮಗೆ ಹಿಂದೂ ವಾರ ಅಂತ ನಾವು ಹೇಳ್ತೀವಿ ಈ ಸೋಮವಾರವನ್ನು ನಾವು ಏನು ಹೇಳ್ತೀವಿ ಅಂದರೆ ಹಿಂದೂ ವಾರ ಅಂತ ಹೇಳ್ತಿರ್ತೀವಿ ಬಂದಿರುವಂತಹ ವಾರ ಸೋಮವಾರ ವಾರದ ಅಧಿಪತಿ ಚಂದ್ರ ಆ ಚಂದ್ರನ ಅಧಿದೇವರು ಪರಮೇಶ್ವರ ಶಿವ ಮುಟ್ಟಿದ್ರೆ ಸುಟ್ಟೋಗ್ತಾರೆ ಶಿವನ ವಾರದಲ್ಲಿ ಪ್ರವೇಶವಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿ ಶಿವನಿಗೆ ಸಮರ್ಪಣೆ ಆಗತ್ತೆ ಕಾಶಿ ವಿಶ್ವನಾಥ ಸಂರಕ್ಷಣೆಯನ್ನು ಮಾಡ್ತಾನೆ ಶಿವನ ಉಪಾಸನೆಗಳು ಜಾಸ್ತಿ ಇರುತ್ತೆ ಶಿವ ಕೂತಿದ್ರೆ ಭಾಳ ಶಾಂತವಾಗಿರ್ತಾನೆ ಕೆರಳಿ ನಿಂತರೆ ತಾಂಡವ ರುದ್ರ ನಾಟ್ಯವನ್ನೇ ಮಾಡಿಬಿಡ್ತಾನೆ ಅಂಥ ವರ್ಷವಾಗಬಹುದು ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ಇಲ್ಲವಾದಲ್ಲಿ ಅವನತಿಗೆ ಅವರೇ ಕಾರಣರಾಗ್ತಾರೆ ಯಾರು ಕೆದಕಿ ಕೆಣಿಕೊಂಡು ಬರ್ತಾರೆ ಅವ್ರಿಗಂತೂ ಖಂಡಿತವಾಗಿ ಸಮಸ್ಯೆಗಳು ನಮ್ಮಿಂದ ಅವ್ರಿಗೆ ಖಂಡಿತವಾಗಿ ಅದರ ಪಾಠಗಳಂತೂ ಖಂಡಿತವಾಗತ್ತೆ ನಂತರದಲ್ಲಿ ಈ ದಿನದ ವಿಶೇಷವಾದಂತಹ ಜ್ಯೋತಿಷ್ಯ ಕಾರ್ಯಕ್ರಮ ಏನಿದೆ ಅಂತ ನೋಡುವಂಥ ಸಮಯ ನೋಡೋಣ ಈ ದಿನ ವಿಶೇಷವಾದಂತಹ ದಿನ ನಮ್ಮೆಲ್ಲರೂ ಸಹ ಸಂತೋಷ ಸಂಭ್ರಮವನ್ನು ಪಡುವಂತಹ ದಿನ ಪಂಚಮಿ ಮಖ ನಕ್ಷತ್ರ ನೀವು ಹೆಂಗೆ ತಗೊಂಡುಕೊಂಡ್ರೂ ಸಹ ತೆಗೆದುಕೊಂಡ್ರೂ ಸಹ ಈ ವಾರ ಬಂದಿದೆಯಲ್ಲ ಸೋಮವಾರ ಜೊತೆಯಲ್ಲಿ ಹೊಸ ವರ್ಷ ಆರಂಭವಾಗಿದೆಯಲ್ಲ ಇದು ನೀವು ನಕ್ಷತ್ರ ತೆಗೆದುಕೊಂಡ್ರೂ ಸಹ ತುಂಬ ಚೆನ್ನಾಗಿದೆ ಅಧಿಪತಿ ಸಿಂಹರಾಶಿಗೆ ಹೋಗ್ತದೆ ಜೊತೆಯಲ್ಲಿ ನಕ್ಷತ್ರ ಇರುತ್ತೆ ತಿಥಿ ಪಂಚಮಿ ಇರುತ್ತೆ ವಾರ ಸೋಮವಾರ ಇರುತ್ತೆ ವಾರ ಅಧಿಪತಿ ಬಂದು ಶಿವನಾಗ್ತಾನೆ ವರ್ಷ ಅಧಿಪತಿ ಶನಿ ಆಗ್ತಾನೆ ಬಂದಿರುವಂತಹ ನಕ್ಷತ್ರ ಸೂರ್ಯನಾಗ್ತಾನೆ ನೀವು ಹೆಂಗೆ ತಗೊಂಡರೂ ಸಹ ವರ್ಷದಲ್ಲಿ ಸೌಮ್ಯವಾಗಿದ್ದರೆ ಮಾರುತಿ ಕೆರಳು ನಿಂತರೆ ಬಜರಂಗಿ ಜಾಗ್ರತೆಯನ್ನು ವಹಿಸ್ಕೊಳ್ಬೇಕಾಗ್ತದೆ ಅಂತ ಹೇಳ್ತಾ ಇದನ್ನು ನೋಡಿ ಮೇಷರಾಶಿವರಿಗೆ ತುಂಬ ಸಂಪ ಸಂತಸ ಸಂಭ್ರಮ ಉಲ್ಲಾಸ ಒಂದು ಸಂಭ್ರಮದಲ್ಲಿ ತೇಲುವಂತಹ ವಾತಾವರಣ ಹಣಕಾಸಿನಲ್ಲೇನೂ ಪ್ರಗತಿ ಇಲ್ಲ ಆದರೆ ಮನಸ್ಸು ಬಹಳ ಹಗುರವಾಗಿರುತ್ತೆ ಬಹಳ ಸಂತಸ ಬಹಳ ಸಂಭ್ರಮ ಬಹಳ ಖುಷಿ ಇವೆಲ್ಲವೂ ಸಹ ನಿಮಗೆ ಮನೆ ಮಾಡಾಗಿ ಮನೆ ಮಾತಾಗಿರುತ್ತೆ ಜೊತೆಲಿ ಕುಟುಂಬ ಬಹಳ ಸೌಖ್ಯವಾಗಿರುತ್ತೆ ಸೌಮ್ಯವಾಗಿರುತ್ತೆ ತುಂಬ ಪ್ರಶಸ್ತವಾಗಿರುತ್ತೆ ರಾಶಿವರಿಗೆ ಹಣಕಾಸಿನ ಪ್ರಗತಿ ತುಂಬ ಚೆನ್ನಾಗಿದೆ ಹೊಸ ವರ್ಷದ ಆರಂಭದ ದಿನದಂದು ನಿಮಗೆ ಹೊಸ ಹೊಸ ಕೆಲಸಗಳ ಆಗಮನವಾಗುತ್ತೆ ಆರ್ಥಿಕ ಸ್ಥಿತಿ ಉತ್ತಮವಾದಂಥ ಬೆಳವಣಿಗೆ ಆಗುತ್ತೆ ಮನಸ್ಸಿಗೆ ಉಲ್ಲಾಸ ಸಂಭ್ರಮ ಸಂತಸ ಇವೆಲ್ಲವೂ ಸಿಕ್ಕಿ ಹೆಂಡತಿಯಿಂದ ಉಡುಗೊರೆ ಹೆಂಡತಿಯಿಂದ ಪ್ರೀತಿ ಮಾತುಗಳು ಹೆಂಡತಿಯ ಮನೆಯವರಿಂದ ನಿಮಗೆ ಪ್ರಶಂಸೆ ಮಾತುಗಳು ಗೌರವ ಇವೆಲ್ಲವೂ ಸಿಗುವಂತಹ ವಾತಾವರಣ ಋಷಭರಾಶಿಯವರಿರುತ್ತೆ ಮಿಥುನ ರಾಶಿವರಿಗಂತೂ ನಿಮ್ಮ ವ್ಯವಹಾರಗಳು ಇನ್ನೂ ಉನ್ನತ ಉನ್ನತವಾದಂಥ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ವ್ಯವಹಾರದಲ್ಲಿ ಪ್ರಗತಿ ಇದೆ ತಂದೆಯಿಂದ ನಿಮಗೆ ಸಹಕಾರ ಸಹಯೋಗ ಹೆಂಡತಿಯವರ ಮನೆಯಿಂದಲೂ ಸಹಕಾರ ಸಹಯೋಗ ಕೆಲಸ ಮಾಡುವಂತಹ ಜಾಗದಲ್ಲಿ ಮೇಲಧಿಕಾರಿಗಳಿಂದ ಸಹಕಾರ ಸಹಯೋಗ ನೀವು ಏನು ಕೆಲಸ ಮಾಡೋಕ್ಕೆ ಹೋಗ್ತೀರಿ ಅದಕ್ಕೆ ಸಪೋರ್ಟ್ ಅಂತೂ ಸುತ್ತಮುತ್ತಲಿರುವಂಥವ್ರು ನಿಮಗೆ ಕೊಡ್ತಾರೆ ನೀವು ಧೈರ್ಯ ಮಾಡಿ ವ್ಯವಹಾರವನ್ನು ಮಾಡಬೇಕಷ್ಟೇ ಹೊರ್ತು ನಿಮಗೆ ತುಂಬ ಚೆನ್ನಾಗಿರುವಂಥದ್ದು ಮಿಥುನ ರಾಶಿಯವರಿಗೆ ಕರ್ಕಾಟಕ ರಾಶಿಯವರಿಗೆ ಜನ್ಮದಲ್ಲಿ ಶನಿ ಇದ್ದಾನೆ ಅಷ್ಟಮದಲ್ಲಿ ಶನಿ ಇರುವಂಥದ್ದು ನಿಮಗೆ ವ್ಯವಹಾರದಲ್ಲಿ ಸ್ವಲ್ಪ ಪ್ರಗತಿ ಇದ್ದರೂ ಸಹ ಸ್ವಲ್ಪ ಓಡಾಡಬೇಕು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಸ್ವಲ್ಪ ಕೋಪವನ್ನು ಕಡಿಮೆ ಮಾಡಿಕೊಂಡು ಅಹಂಕಾರವನ್ನು ಕಡಿಮೆ ಮಾಡಿಕೊಂಡು ಬೇರೆಯವರ ಜೊತೆ ಮಾತಾಡೋ ಮಾಡಬೇಕಾದ್ರೆ ಶಬ್ದಗಳನ್ನು ನುಡಿದ ರೀತಿಯಲ್ಲಿ ನೋಡಿಕೊಂಡು ಇದ್ದಾಗ ನಿಮಗೆ ಅನುಕೂಲವಾಗುತ್ತೆ ಇಲ್ಲಾಂದರೆ ಸಣ್ಣ ಪುಟ್ಟ ತೊಂದರೆಗಳು ತಾಪತ್ರೆಗಳು ಶತ್ರುಗಳ ಕಾಟಗಳು ಒಡದಾಟ ಬಡದಾಟ ವಾಹನದಲ್ಲಿ ಸಣ್ಣ ಪುಟ್ಟ ಅಪಘಾತಗಳಾಗುವಂಥ ಸನ್ನಿವೇಶಗಳು ಇರುತ್ತೆ ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಇಸ್ವಿ ನಾನು ಹೇಳ್ತಾ ಇದ್ದೀನಿ ಸೋಮವಾರ ಇದನ್ನು ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ ಆತುರತೆಯಂತೂ ಬೇಡ ಗಲಾಟೆಗಳಿಗೆ ಹೋಗಬಾರ್ದು ಇದನ್ನು ಸ್ವಲ್ಪ ಜಾಗ್ರತೆಯನ್ನು ವಹಿಸ್ಕೊಳ್ಳಿ ಕರ್ಕಾಟಕ ರಾಶಿಯವರು ರಾಶಿಯವರಿಗೆ ನೀವು ಆನಂದವಾಗಿ ಜೀವನವನ್ನು ಕಳಿತೀರಿ ತುಂಬ ಚೆನ್ನಾಗಿರುತ್ತೆ ಪ್ರಶಾಂತ್ ಪ್ರಶಾಂತವಾಗಿರುತ್ತೆ ನಿಮಗೆ ಸಹಕಾರ ಸಹಯೋಗ ವ್ಯವಹಾರ ಎಲ್ಲವೂ ಸಹ ಜಾಸ್ತಿ ಇರುತ್ತೆ ಜೊತೆಯಲ್ಲಿ ನಿಮ್ಮ ಹಿಂದೆ ಮಾತನಾಡ್ಕೊಳ್ಳೋವಂಥವ್ರು ಜಾಸ್ತಿ ಇರ್ತಾರೆ ನಿಮ್ಮ ಮುಂದೆ ನಿಮ್ಮ ವ್ಯವಹಾರಗಳು ತುಂಬ ಚೆನ್ನಾಗುತ್ತೆ ಏಳಿಗೆ ತುಂಬ ಚೆನ್ನಾಗಿದೆ ವ್ಯವಹಾರ ಚೆನ್ನಾಗಿದೆ ನೀವು ಅಂದುಕೊಂಡ ರೀತಿ ಎಲ್ಲ ನಡ್ಕೊಂಡು ಹೋಗ್ತಿರ್ತದೆ ನಿಮ್ಮನ್ನು ಏಳಿಗೆಯನ್ನು ಸಹಿಸಲಾದಂತಹ ವ್ಯಕ್ತಿಗಳು ನಿಮಗೆ ಹಿಂದೆ ಮಾತನಾಡ್ಕೊಳ್ತಾರೆ ಹಿಂದಕ್ಕೆ ಕಿವಿ ಕೊಡಬೇಡಿ ಮುಂದೆ ಮಾರ್ಗವನ್ನು ಮಾತ್ರ ನೋಡಿ ನಿಮಗೆ ಹೇಳಿಗೆ ಇನ್ನು ತುಂಬ ಸುಸೂತ್ರವಾಗಿರುತ್ತೆ ಹಿಂದೆ ಯಾರೋ ಮಾತನಾಡಿಕೊಡ್ಕಿ ನಾವು ಕಿವಿ ಕೊಟ್ಟು ಅಲ್ಲೇನೋ ಒಂದು ಮಾತನಾಡೋಕ್ಕೋಗಿ ಹೋಗಿ ವಾಗ್ವಾದಗಳಾಗಿ ಆಗುವಂಥ ಕೆಲಸಗಳು ಕಲಸಿ ತೊಂದರೆಗಳಾಗ್ಬಿಡುತ್ತೆ ಆದ್ದರಿಂದ ಆನೆ ಹೋಗ್ತಾ ಇರಬೇಕು ಆನೆ ಕೆಲಸ ಏನಂತಂದರೆ ಗಾಂಭೀರ್ಯವಾಗಿ ಹೋಗ್ತಾ ಇರಬೇಕು ಹಿಂದೆ ಶ್ವಾನಗಳು ಎಷ್ಟು ಬೇಕಾದರೂಗಳಲ್ಲಿ ಆ ರೀತಿಯಾದಂಥ ಇದ್ದಾಗಲೇ ಸಿಂಹರಾಶಿಯವರಿಗೆ ಅನುಕೂಲ ಆನೆ ಅವರು ತುಂಬ ಚೆನ್ನಾಗಿದೆ ಇನ್ನು ಕನ್ಯಾ ರಾಶಿವರೆಗೆ ಹೊಸ ವರ್ಷದ ಆರಂಭದಲ್ಲಿ ನಿಮಗೆ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಿರುತ್ತೆ ಸ್ವಲ್ಪ ತರಚಿದ ಕಾಯಿಗಳು ಆತುರತೆ ಸ್ವಲ್ಪ ಎಡವಿ ಬೀಳುವಂಥದ್ದು ಸ್ವಲ್ಪ ನಿಮ್ಮನ್ನು ಅವಮಾನ ಮಾಡುವಂಥ ವ್ಯಕ್ತಿಗಳು ಅದಕ್ಕೆ ಅವಮಾನ ಮಾಡುವುದಕ್ಕೋಸ್ಕರವಾಗಿ ಕಾಯ್ತಾ ಇರ್ತಾರೆ ಅದಕ್ಕೆ ನೀವು ಮುಂಚಿತವಾಗಿ ಅದು ಎಲ್ಲಿ ತೊಂದರೆಗಳಾಗುತ್ತೆ ತಾಪತ್ರಗಳಾಗುತ್ತೆ ಯಾರ ಜೊತೆ ಯಾರ ಜೊತೆಯಲ್ಲೂ ಸಹ ನೀವು ದ್ವೇಷವನ್ನು ಕಟ್ಟಿಕೊಳ್ಳದ ರೀತಿಯಲ್ಲಿ ವಾಗ್ವಾದಗಳಿಗೆ ಹೋಗದ ರೀತಿಯಲ್ಲಿ ಇರಬೇಕು ಇಲ್ಲವಾದಲ್ಲಿ ಸುಮ್ಮನೆ ನಮ್ಮನ್ನು ಅವಹೇಳನವಾಗಿ ಅವಮಾನಗಳನ್ನು ಮಾಡುವಂಥ ವ್ಯಕ್ತಿಗಳಿರ್ತಾರೆ ಜಾಗ್ರತೆ ಇನ್ನು ತುಲಾರಾಶಿಯವರಿಗೆ ಪ್ರಶಸ್ತವಾಗಿರುವಂಥದ್ದು ಈ ವರ್ಷದಲ್ಲಿ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳಂತೂ ಖಂಡಿತವಾಗುತ್ತೆ ಮನೆಯನ್ನು ಕಟ್ತೀರಿ ಅಥವಾ ಜಮೀನಿನ ತೆಗೆದುಕೊಳ್ತೀರಿ ಅಥವಾ ಸೈಟ್ ತೆಗೆದುಕೊಳ್ತೀರಿ ವಾಹನ ತೆಗೆದುಕೊಳ್ತೀರಿ ಏನಾದರೂ ಒಂದು ಮನೆಗೆ ಒಂದು ಶುಭ ಕಾರ್ಯಗಳಂತೂ ಒಂದು ವಸ್ತುಗಳಂತೂ ಬಂದೇ ಬರುತ್ತೆ ಇದು ಖಂಡಿತವಾಗುತ್ತೆ ಮತ್ತು ವ್ಯವಹಾರದಲ್ಲಿ ಹಣಕಾಸಿನ ಅನುಕೂಲವಂತೂ ತುಂಬ ಚೆನ್ನಾಗಿದೆ ಇನ್ನು ರುಚಿಕ ರಾಶಿಯವರೆಗಂತೂ ಮಾಡ್ತಾ ಬರೋಂಥ ಬಿಸ್ನೆಸ್ಸಲ್ಲಿ ಡಬಲ್ ಲಾಭ ಸಿಗುತ್ತೆ ನಿಮಗೆ ನೋಡಿ ಬೇಕಾದ್ರೆ ನೀವು ನನಗೆ ಫೋನ್ ಮಾಡಿ ಹೇಳ್ತೀರಿ ರುಚಿಕ ರಾಶಿಯವರಿಗೆ ನೀವು ಮುಟ್ಟಿದ್ದೆಲ್ಲವೂ ಸಹ ನಿಮಗೆ ಪ್ರಗತಿ ಕಾಣ್ತಾ ಹೋಗ್ತಾ ಇದೆ ದಿನ ದಿನವೂ ದಿನ ದಿನವೂ ನಿಮಗೆ ಅನುಕೂಲವಾಗ್ತದೆ ನೆನ್ನೆ ಇದ್ದಂತಹ ಸಂಕಷ್ಟ ಇವೆ ಇಲ್ಲ ಇವತ್ತಿರುವಂತಹ ಸಂಕಷ್ಟ ಇವತ್ತಿರುವಂತಹ ಲಾಭಕ್ಕಿಂತಲೂ ಮುಂದೆ ಇನ್ನೂ ಲಾಭ ನಾಳೆಗಿಂತಲೂ ಇನ್ನೂ ಲಾಭ ಪ್ರಗತಿ ಪ್ರಗತಿಯಲ್ಲಿ ಹೋಗ್ತಾ ಇರುತ್ತೆ ನಿಮ್ಮದು ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ ವ್ಯವಹಾರದಲ್ಲಿ ಪ್ರಗತಿ ಸಿಗುತ್ತೆ ಕುಟುಂಬದಲ್ಲಿ ಸೌಖ್ಯ ಇರುತ್ತೆ ಕುಟುಂಬ ಸಂಭ್ರಮ ಸಂತಸ ಆನಂದದಲ್ಲಿ ಕಾಲ ಕಳೆಯುವಂಥ ಸುಯೋಗಗಳು ವೃಶ್ಚಿಕ ರಾಶಿಯವರಿಗೆ ಖಂಡಿತವಾಗಿದೆ ಧನುಸು ರಾಶಿಯವರಿಗೂ ಇರುತ್ತೆ ಆದರೆ ಸ್ವಲ್ಪ ಪ್ರಾರಂಭದಲ್ಲಿ ಸ್ವಲ್ಪ ಅತಿಯಾದಂಥ ಚಿಂತನೆ ಆಲೋಚನೆಗಳು ಆರೋಗ್ಯದಲ್ಲಿ ವ್ಯತ್ಯಾಸಗಳು ಅಡೆತಡೆಗಳು ಅಪರಿಂದನೆಗಳು ಭೂಮಿಯಲ್ಲಿ ಕಲಹ ದಾಯಾದಿ ಕಲಹಗಳು ಇವೆಲ್ಲ ಆಗುವಂಥದ್ದಿರುತ್ತೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗ್ತದೆ ನಂತರದಲ್ಲಿ ಮಕರ ರಾಶಿಯವರಿಗೆ ಮಕರ ರಾಶಿಯ ಕೋಪವನ್ನು ಕಡಿಮೆ ಮಾಡಿಕೊಳ್ಳಿ ತಂದೆಯಿಂದ ಪ್ರೀತಿ ವಾಸ್ಸ್ಯದಲ್ಲಿರಿ ಇಲ್ಲವಾದಲ್ಲಿ ತಂದೆಯಿಂದ ತೊಂದರೆ ದಾಯಾದಿ ಕಲಹ ತಂದೆ ಬರಬೇಕಾಗಿರುವಂತಹ ಭೂಮಿಯಲ್ಲಿ ತೊಂದರೆಗಳು ತಾಪತ್ರಗಳು ಅದಕ್ಕೆ ಗಂಧ ಗಲಾಟೆಗಳು ತಂದೆಯನ್ನೇ ಮರೆತು ಅವರ ಜೊತೆಯಲ್ಲೇ ಒಡದಾಟ ಜಗಳಗಳಿಗೆ ಹೋಗುವಂಥ ಸನ್ನಿವೇಶಗಳು ಬರುತ್ತೆ ಆದ್ದರಿಂದ ಯಾವುದಕ್ಕೂ ಹೋಗಬಾರ್ದು ನಮಗೆ ನಮಗೆ ಅದು ಖಂಡಿತವಾಗಿ ಬರುತ್ತೆ ನಮ್ಮ ಶ್ರಮ ನಮ್ಮ ಕೆಲಸ ಇಷ್ಟಕ್ಕೆ ಇಟ್ಕೊಂಡ್ರೆ ನೀವು ನಿಮಗೆ ಬರಬೇಕಾಗಿರುವಂಥದ್ದೆಲ್ಲದೂ ಬರುತ್ತೆ ತಂದೆಯ ಜೊತೆಯಲ್ಲಿ ಪ್ರೀತಿ ವಾಸದಲ್ಲಿ ನಡ್ಕೊಳ್ಳುವಂಥದ್ದನ್ನು ನೀವು ಮಾಡಿಕೊಡಬೇಕು ಮತ್ತು ಕುಂಭರಾಶಿಯವರಿಗೆ ತಾಳ್ಮೆ ತುಂಬ ಚೆನ್ನಾಗಿದೆ ಆಗುವಂಥ ಕೆಲಸಗಳು ವಿಳಂಬವಾಗುತ್ತೆ ಅಷ್ಟೇ ಬಿಟ್ಟರೆ ಕೆಲಸವಂತೂ ಖಂಡಿತವಾಗಿ ನಿಮಗೆ ಆಗುತ್ತೆ ನೀವು ಅಂದ್ಕೊಂಡಂಥ ಕೆಲಸಗಳು ಸಾಧನೆಯನ್ನು ಮಾಡ್ತೀರಿ ಯಾಕೆಂದರೆ ನೀವು ಧರ್ಮದಲ್ಲಿರ್ತೀರಿ ನ್ಯಾಯದಲ್ಲಿರ್ತೀರಿ ನೀವು ಮಾಡುವಂಥ ಕೆಲಸಗಳು ಬಹಳ ಬಹಳ ಭಾಳವಾದಂತಹ ಬೇರೆಯವರಿಗೆ ಮೆಚ್ಚುವ ರೀತಿಯಲ್ಲಿರುತ್ತೆ ಆದ್ದರಿಂದ ನಿಮಗೆ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಸಹ ನಿಮಗೆ ಸ್ನೇಹಿತರಿಂದಲೋ ಬಂಧುಗಳಿಂದಲೋ ಸಹಕಾರ ಸಹಯೋಗ ಮತ್ತು ಕೆಲಸ ಮಾಡುವಂತಹ ಜಾಗದಲ್ಲಿ ನಿಧಾನವಾಗಿ ಲಾಭ ಸಿಗುತ್ತೆ ಮೀನರಾಶಿಯವರಿಗೆ ಸ್ವಲ್ಪ ಸಣ್ಣ ಪುಟ್ಟ ಶತ್ರು ಕಾಟ ಸಣ್ಣ ಪುಟ್ಟ ದೊಡ್ಡ ಮಟ್ಟದ ಅನ್ನು ಇರುವೆ ಥರ ಏನು ತೊಂದರೆ ಇಲ್ಲ ಒಂದು ಇರುವೆ ಕಚ್ಚಿತು ಅಂತಂದರೆ ಹಿಂಗೆ ಬಿಟ್ಬಿಡ್ಬೋದು ಏನು ತೊಂದರೆ ಇಲ್ಲ ಅಂಥ ಸಣ್ಣ ಪುಟ್ಟ ಇರುತ್ತೆ ಅದನ್ನು ಬಿಟ್ಟರೆ ನಿಮ್ಮ ವ್ಯವಹಾರವೂ ಚೆನ್ನಾಗಿದೆ ಹಣಕಾಸಿನ ಅನುಕೂಲವಿರುತ್ತೆ ಸಣ್ಣ ಪುಟ್ಟ ಆಗಾಗಲೇ ಚೂರು ತೊಂದರೆ ಕೊಡುತ್ತೆ ಅದನ್ನು ಬಿಟ್ಟರೆ ನಿಮಗೆ ಹೊರಗಡೆ ಹೋಗುವಂಥ ಸುವರ್ಣ ಅವಕಾಶಗಳು ಸಿಗುತ್ತೆ ಹೊರ ದೇಶಗಳಿಗೆ ಹೋಗ್ತೀರಿ ನೀವು ಹೊರಗಡೆ ಸುತ್ತಾಟದಲ್ಲಿ ಜಾಸ್ತಿ ಇರ್ತೀರಿ ಹೊರಗಡೆ ಸುತ್ತಾಟದಲ್ಲಿ ಲಾಭ ಸಿಗುತ್ತೆ ನಿಮಗೆ ಇಲ್ಲಿರುವಂತಹ ಲಾಭಕ್ಕಿಂತಲೂ ಸಹ ನೀವು ಹೊರಗಡೆ ಒಂದು ರೌಂಡ್ ಹೋಗಿ ಬಂದರೆ ಅದಕ್ಕೆ ಡಬಲ್ ತ್ರಿಬಲ್ ಲಾಭ ಸಿಗುತ್ತೆ ನಿಮಗೆ ಕೆಲಸದಲ್ಲಿ ಅಂಥ ಯೋಗಗಳು ಸಿಗುತ್ತೆ ಅಂತ ಹೇಳ್ತಾ ಇನ್ನು ಹೊಸ ವರ್ಷಗಳು ಬರುತ್ತೆ ಹೊಸ ವರ್ಷಗಳು ಇದನ್ನು ಪ್ರಾರಂಭವಾಗಿದೆ ಮುಂದಿನ ದಿನಗಳಲ್ಲಿ ಇನ್ನು ಏನೇನು ದಿನಗಳು ಬದಲಾವಣೆಗಳಾಗುತ್ತೆ ಅಂತ ನೋಡೋಣ ಈ ದಿನದ ಜ್ಯೋತಿಷ್ಯದ ಕಾರ್ಯಕ್ರಮಕ್ಕೆ ಮಂಗಳವನ್ನಾಡ್ತೇನೆ ಭಗವಂತ ನಿಮ್ಮೆಲ್ಲರಿಗೂ ಸಹ ಒಳಿತನ್ನು ಮಾಡಲಿ ಹೊಸ ವರ್ಷವನ್ನು ಸಂಭ್ರಮದಲ್ಲಿ ಆಚರಣೆ ಮಾಡಿ ಹವಡೆಗಳಿಗೆ ನೀವು ದಾರಿಯನ್ನು ಮಾಡ್ಕೊಡಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಮಂಗಳವಾಗಲಿ